Welcome to M Square Tutorials. Friends, in this video, we will learn CSS HOR effects. If you haven't subscribed to this channel, please subscribe and share this channel. If you want to learn HTML CSS, please share this playlist with all videos. HOR ಇದನ್ನ ನಾವು ಯೂಸ್ ಮಾಡ್ತೀವಿ HTML ಎಲಿಮೆಂಟ್ಸ್ ನ ಸೆಲೆಕ್ಟ್ ಮಾಡಕ್ಕೆ ಅಂದ್ರೆ ಮೌಸ್ ನ ನಾವು ಒಂದು HTML ಎಲಿಮೆಂಟ್ ಮೇಲೆ ಇಟ್ಟಾಗ ತಗೊಂಡು ಹೋದಾಗ ಅದು ಆಟೋಮ್ಯಾಟಿಕ್ ಆಗಿ ಅದು ಸೆಲೆಕ್ಟ್ ಆಗಬೇಕು ಹಾಗೆ ಅದು ಸೆಲೆಕ್ಟ್ ಆದ್ಮೇಲೆ ಅದರ ನಾವು ಏನಾದರೂ ಪ್ರಾಪರ್ಟೀಸ್ ನ ಚೇಂಜ್ ಮಾಡಬೇಕು ಸ್ಟೈಲ್ ನ ಚೇಂಜ್ ಮಾಡಬೇಕು ಅದನ್ನ ನಾವು ಚೇಂಜ್ ಮಾಡಬಹುದು ಅದಕ್ಕಾಗಿ ಈ HOR ನ ನಾವು ಯೂಸ್ ಮಾಡ್ತೀವಿ ಇದರ ಸಿಂಟ್ಯಾಕ್ಸ್ ನ ನಾವು ನೋಡಿದಾಗ ಇಲ್ಲಿ ಫಸ್ಟ್ ಸೆಲೆಕ್ಟರ್ ಬರುತ್ತೆ ಕೋಲನ್ ಹಾಕಿ ಹೆಚ್ ಓವರ್ ಅಂತ ಬರೀತೀವಿ ಈ ಇಲ್ಲಿ ಸೆಲೆಕ್ಟರ್ ಅನ್ನೋದು ನಾನು ಆಲ್ರೆಡಿ ಸಿ ಎಸ್ ಎಸ್ ಅಲ್ಲಿ ಸೆಲೆಕ್ಟರ್ಸ್ ಅಂದ್ರೆ ಏನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋ ನಾನು ಇವ್ ನೋಡಿದಾಗ ಈ ಸೆಲೆಕ್ಟರ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸೆಲೆಕ್ಟರ್ ಸೆಲೆಕ್ಟರ್ ಐಡಿ ಆಗಿರ್ಬಹುದು ಇಲ್ಲ ಒಂದು ಕ್ಲಾಸ್ ಆಗಿರ್ಬಹುದು ಇಲ್ಲ ಡೈರೆಕ್ಟ್ ಆಗಿ ಒಂದು ಎಚ್ ಟಿ ಎಮ್ ಎಲ್ ನ ಟ್ಯಾಗ್ ನೇಮ್ ಆಗಿರ್ಬೋದು ಏನಾದ್ರೂ ನಾವು ಇಲ್ಲಿ ಕೊಡ್ಬೋದು ಆ ಸೆಲೆಕ್ಟರ್ ಆದ್ಮೇಲೆ ಕೋಲನ್ ಕೊಟ್ಟಾಗ ಇದರ ಅರ್ಥ ಏನಂದ್ರೆ ಇಲ್ಲಿ ಏನ್ ಫಾರ್ ಎಕ್ಸಾಂಪಲ್ ಹೆಚ್ ಒನ್ ಅಂತ ಕೊಟ್ಟಿರ್ತೀನಿ ಹೆಚ್ ಒನ್ ಟ್ಯಾಗ್ ಮೇಲೆ ನಾನು ಕರ್ಸರ್ ಇಟ್ಟಾಗ ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗತ್ತೆ ಇಲ್ಲಿ ಏನ್ ಪ್ರಾಪರ್ಟೀಸ್ ನಾವು ಕೊಟ್ಟಿರ್ತೀವಿ ಈ ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಅದು ಆಟೋಮೆಟಿಕ್ ಆಗಿ ಅದಕ್ಕೆ ಅಪ್ಲೈ ಆಗುತ್ತೆ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ನಾನು ಎಚ್ ಟಿ ಎಮ್ ಎಲ್ ಪೇಜ್ ನ ಒಂದು ಡಿಸೈನ್ ಮಾಡಿದ್ದೀನಿ ಇಲ್ಲಿ ಇದು ಎಚ್ ಟಿ ಎಮ್ ಎಲ್ ಪೇಜ್ ಇದರ ಸಿ ಎಸ್ ಎಸ್ ಪ್ರಾಪರ್ಟೀಸ್ ನ ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಅನ್ನೋ ಒಂದು ಪ್ರಾಪರ್ಟಿ ಒಂದು ಸೆಪರೇಟ್ ಫೈಲ್ ಅಲ್ಲಿ ಬರೆದಿದ್ದೀನಿ ಅದರ ಲಿಂಕ್ ನ ಇಲ್ಲಿ ನಾವು ಕೊಟ್ಟಿದ್ದೀವಿ ಒಂದು ಸಿ ಎಸ್ ಎಸ್ ನ ಸೆಪರೇಟ್ ಫೈಲ್ ಅಲ್ಲಿ ಬರೆದಾಗ ಅದರ ಲಿಂಕ್ ನ ನಾವು ಇಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ಹೆಚ್ ರೆಫರೆನ್ಸ್ ಒಳಗಡೆ ಅದರ ಪಾತ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಅದು ಅಪ್ಲೈ ಆಗುತ್ತೆ ಇದರ ಔಟ್ಪುಟ್ ನಾವು ನೋಡಿದಾಗ ಇಲ್ಲಿ ನೋಡಬಹುದು ಔಟ್ಪುಟ್ ಈ ರೀತಿ ಇದೆ ಒಂದು ನ್ಯಾವಿಗೇಷನ್ ಬಾರ್ ಇದೆ ಒಂದು ಹೆಡಿಂಗ್ ಇದೆ ಒಂದು ಇಮೇಜ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಕರ್ಸರ್ ನಾನು ಇದರ ಮೇಲೆ ಇಡ್ತಾ ಇದ್ದೀನಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಈಗ ಈ ಸಿ ಎ ಎಚ್ ಓ ಆರ್ ಪ್ರಾಪರ್ಟಿನ ಅಪ್ಲೈ ಮಾಡೋಣ ಫಾರ್ ಎಕ್ಸಾಂಪಲ್ ಇದರಲ್ಲಿ ವೆಲ್ಕಮ್ ಟು ಎಚ್ ಟಿ ಎಮ್ ಎಲ್ ಇದೆ ಅಲ್ಲ ಇಲ್ಲಿ ನಾನು ಕರ್ಸರ್ ಇಟ್ಟಾಗ ಆಟೋಮೆಟಿಕ್ ಆಗಿ ಇದರ ಕಲರ್ ಚೇಂಜ್ ಆಗಬೇಕು ಬ್ಲಾಕ್ ಕಲರ್ ಇದೆ ಬೇರೆ ಕಲರ್ ಬೇಕು ಅದಕ್ಕಾಗಿ ಯಾವ ರೀತಿ ಬರೀತೀವಿ ಅಂದ್ರೆ ಸೇಮ್ ಸಿ ಎಸ್ ಎಸ್ ಫೈಲ್ ಅಲ್ಲೇ ನಾವು ಬರಿಬೇಕಾಗತ್ತೆ ಇದರಲ್ಲಿ ಏನ್ ಬರಿಬೇಕು ನಾವು ಮೊದಲು ಆ ಹೆಚ್ ಒನ್ ಟ್ಯಾಗ್ ನ ಡೈರೆಕ್ಟ್ ಆಗಿ ಬರಿಬಹುದು ಇಲ್ಲ ಹೆಚ್ ಒನ್ ಟ್ಯಾಗ್ ಒಂದು ಡಿವಿಜನ್ ಒಳಗಡೆ ಇದೆ ಆ ಡಿವಿಜನ್ ಒಂದು ಕ್ಲಾಸ್ ನೇಮ್ ಹೆಡಿಂಗ್ ಇದೆ ಅದರಲ್ಲಿ ಹೆಚ್ ಒನ್ ಇದನ್ನ ನಾವು ಸೆಲೆಕ್ಟ್ ಮಾಡಿದಾಗ ಕಲರ್ ಫಾರ್ ಎಕ್ಸಾಂಪಲ್ ರೆಡ್ ಕೊಡೋಣ ಕಲರ್ ನಾನು ರೆಡ್ ಅಂತ ಕೊಡ್ತಾ ಇದ್ದೀನಿ ಅಂದ್ರೆ ಸಾರಿ ಇಲ್ಲಿ ಹೆಚ್ ಓವರ್ ಇದು ನಾರ್ಮಲ್ ಅಪ್ಲೈ ಆಗತ್ತೆ ಹೆಚ್ ಓವರ್ ಅಂತ ನಾವಿಲ್ಲಿ ಬರೆದಾಗ ಹೆಚ್ ಓವರ್ ಬರೆದಾಗ ಇದರ ಮೇಲೆ ಕರ್ಸರ್ ಇಟ್ಟಾಗ ಇದು ಅಪ್ಲೈ ಆಗತ್ತೆ ಇಲ್ಲ ಅಂದ್ರೆ ಅಪ್ಲೈ ಆಗಲ್ಲ ಬನ್ನಿ ಇದರ ಔಟ್ಪುಟ್ ನಾವು ನೋಡೋಣ ಇವಾಗ ರಿಫ್ರೆಶ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಈ ವೆಲ್ಕಮ್ ಟು ಎಚ್ ಟಿ ಎಮ್ ಎಲ್ ಮೇಲೆ ಕರ್ಸರ್ ಇಟ್ಟು ನೋಡಿ ಕರ್ಸರ್ ಇಟ್ಟಾಗ ಇದು ಆಟೋಮೆಟಿಕ್ ಆಗಿ ರೆಡ್ ಕಲರ್ ಗೆ ಚೇಂಜ್ ಆಯಿತು ಇದು ಹೆಚ್ ಓವರ್ ಪ್ರಾಪರ್ಟಿ ಅಲ್ಲ ಸೇಮ್ ಇದನ್ನ ನಾವು ಕರ್ಸರ್ ಇಟ್ಟಾಗ ಮಲ್ಟಿಪಲ್ ಪ್ರಾಪರ್ಟೀಸ್ ಬೇಕಾದ್ರೂ ಅಪ್ಲೈ ಮಾಡಬಹುದು ಇದನ್ನ ನಾವು ಸೆಂಟರ್ಗೆ ತರಬೇಕು ಇವಾಗ ಇದನ್ನ ನಾವು ಸೆಂಟರ್ ತರಬೇಕು ಅದಕ್ಕಾಗಿ ಯಾವ ರೀತಿ ಮಾಡ್ತೀವಿ ಸೇಮ್ ಇದರ ಒಳಗಡೆನೆ ಮಾರ್ಜಿನ್ ಲೆಫ್ಟ್ ಲೆಫ್ಟ್ ಇಂದ ಅದೊಂದು 30% ಲೆಫ್ಟ್ ಬರಬೇಕು ಅದಕ್ಕಾಗಿ ಇವಾಗ ಸೇವ್ ಮಾಡಿ ರಿಫ್ರೆಶ್ ಮಾಡಿದಾಗ ನೀವು ನೋಡ್ಬೋದು ನೋಡಿ ಕರ್ಸರ್ ಇಟ್ಟ ತಕ್ಷಣ ಕಲರು ಸಹ ರೆಡ್ ಆಯಿತು ಸೇಮ್ ಅದು ಸೆಂಟರ್ಗೆ ಬಂತು ಇದು ಹೆಚ್ ಓವರ್ ಪ್ರಾಪರ್ಟಿನ ಸೇಮ್ ನಾವು ಇವಾಗ ಇಮೇಜ್ಗೆ ಅಪ್ಲೈ ಮಾಡೋಣ ಇಮೇಜ್ ಮೇಲೆ ಇಟ್ಟಾಗ ಇದರ ಕಲರ್ ಸಾರಿ ಸೈಜ್ ಏನಾದರೂ ಚೇಂಜ್ ಆಗಬೇಕು ವಿಡ್ತ್ ಚೇಂಜ್ ಆಗಬೇಕು ಅದಕ್ಕಾಗಿ ಸೇಮ್ ನಾವು ಅಪ್ಲೈ ಮಾಡೋಣ ಇಲ್ಲಿ ಇದು ಬಂದ್ಬಿಟ್ಟು ಡಾಟ್ ಸಬ್ ಅನ್ನೋ ಡಿವಿಷನ್ ಒಳಗಡೆ ಇದೆ ಅದರಲ್ಲಿ ಇಮೇಜ್ ಐ ಎಂ ಜಿ ಟ್ಯಾಗ್ ಇದನ್ನ ನಾವು ಸೆಲೆಕ್ಟ್ ಮಾಡಿದಾಗ ಏನಾಗಬೇಕು ವಿಡ್ತ್ ಇದರದು ಫಾರ್ ಎಕ್ಸಾಂಪಲ್ 300 pixel ಇರೋದು 500 pixel ಆಗ್ಬೇಕು ಸೇವ್ ಮಾಡ್ತಾ ಇದ್ದೀನಿ ರಿಫ್ರೆಶ್ ಮಾಡಿದಾಗ ಇವಾಗ ನೀವು ನೋಡಬಹುದು ಸಾರಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದೀನಿ ನಾನು ಹೆಚ್ ಓವರ್ ಅಂತ ನಾವು ಇಲ್ಲಿ ಕೊಟ್ಟಾಗ ಹೆಚ್ ಓವರ್ ಕೊಟ್ಟಾಗ ಮಾತ್ರ ಇದು ಚೇಂಜ್ ಆಗುತ್ತೆ ನೋಡಿ ನಾರ್ಮಲ್ ಇದೆ ಇವಾಗ ಕರ್ಸರ್ ಇದರ ಮೇಲೆ ಇಟ್ಟಾಗ ಸೈಜ್ ಚೇಂಜ್ ಆಗ್ತು ವಿಡ್ತ್ ನಾವು ಕರ್ಸರ್
ಸೈಟ್ ಬಂದಾಗ ನಾರ್ಮಲ್ ಆಗೋಯ್ತು. ಕರ್ಸರ್ ಮೇಲೆ ಇಟ್ಟಾಗ ಅದು ಅಪ್ಲೈ ಆಗತ್ತೆ, ಅದರ ಸೈಜ್ 500 pixel ಗೆ ಚೇಂಜ್ ಆಗುತ್ತೆ. ಇದು ಹೆಚ್ ಓವರ್. ಇದನ್ನ ಬೇಕಾದ್ರೆ ಇನ್ನ ಹೈಟು ನಾವು ಚೇಂಜ್ ಮಾಡಬಹುದು, ಇದರ ಮಾರ್ಜಿನ್ ಚೇಂಜ್ ಮಾಡಬೇಕು, ಬ್ಯಾಕ್ ಗ್ರೌಂಡ್ ಕಲರ್ ಏನಾದ್ರೂ ಮಾಡಬಹುದು. ಇವಾಗ ಬನ್ನಿ ಈ ಲಿಸ್ಟ್ ಗೆ ನಾವು ನೋಡೋಣ. ಈ ಲಿಸ್ಟ್ ಅಲ್ಲಿ ನೀವು ನೋಡಬಹುದು, ಇವಾಗ ಲಿಸ್ಟ್ ಅಲ್ಲಿ ನಾನು ಕರ್ಸರ್ ಇಟ್ಟಾಗ ಏನು ಆಗ್ತಾ ಇಲ್ಲ. ಇಲ್ಲಿ ನಾನು ಕರ್ಸರ್ ಈ ಲಿಸ್ಟ್ ಮೇಲೆ ಇಟ್ಟಾಗ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗಬೇಕು. ಅದಕ್ಕಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು ಇವಾಗ ನೋಡೋಣ ನಾವು. ಇದು ಲಿಸ್ಟ್ ಬಂದ್ಬಿಟ್ಟು ಯು ಎಲ್ ಟ್ಯಾಗ್ ಒಳಗಡೆ ಎಲ್ ಐ ಟ್ಯಾಗ್, ಇದರ ಮೇಲೆ ನಾವು ಹೆಚ್ ಓವರ್ ಮಾಡಿದಾಗ ಕರ್ಸರ್ ಇಟ್ಟಾಗ ಏನಾಗ್ಬೇಕು, ಇದು ಇದರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ಬೇಕು. ಬ್ಯಾಕ್ ಗ್ರೌಂಡ್ ಕಲರ್ ಫಾರ್ ಎಕ್ಸಾಂಪಲ್ ನಾವು ಓಕೆ ಈ ಕಲರ್ ಕೊಡೋಣ, ಸೇವ್ ಮಾಡ್ತಾ ಇದ್ದೀನಿ. ಇವಾಗ ಬನ್ನಿ ರಿಫ್ರೆಶ್ ಮಾಡಿದ್ಮೇಲೆ ನೋಡಿ ಕರ್ಸರ್, ಇವಾಗ ಇದರ ಮೇಲೆ ಕರ್ಸರ್ ಇಟ್ಟಾಗ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಯಿತು. ಇದರ ಮೇಲೆ ಕರ್ಸರ್ ಇಟ್ಟರೆ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಹೆಚ್ ಓವರ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಕರ್ಸರ್ ನಾವು ಒಂದು ಎಲಿಮೆಂಟ್ ಮೇಲೆ ಇಟ್ಟಾಗ ಅದು ಸೆಲೆಕ್ಟ್ ಆಗಬೇಕು, ನಾವು ಕೊಟ್ಟಿರೋ ಪ್ರಾಪರ್ಟೀಸ್ ಅದಕ್ಕೆ ಅಪ್ಲೈ ಆಗ್ತದೆ. ಇದು ಹೆಚ್ ಓವರ್ ನ, ಇದು ನಾನು ಇವಾಗ ನಾರ್ಮಲ್ ಕೊಟ್ಟಿದ್ದೀನಿ ಹೆಚ್ ಓವರ್. ಇವಾಗ ಇನ್ನೊಂದು ಆಪ್ಷನ್ ನೋಡೋಣ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕರ್ಸರ್ ಇಟ್ಟಾಗ ಏನೋ ಒಂದು ಚೇಂಜ್ ಆಗ್ಬೇಕು. ಇಲ್ಲಿ ಕರ್ಸರ್ ಇಟ್ಟಾಗ ಫಾರ್ ಎಕ್ಸಾಂಪಲ್ ಈ ಡಿವಿಜನ್, ಈ ವೆಲ್ಕಮ್ ಟು HTML ಇದೆ ಅಲ್ಲ ನೋಡಿ, ಒಂದ್ ನಿಮಿಷ. ಫಾರ್ ಎಕ್ಸಾಂಪಲ್ ಈ ಡಿವಿಜನ್ ಮೇಲೆ ಇಲ್ಲಿ ನಾನು ಇಟ್ಟಾಗ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ ಯಾವುದೇ ರೀತಿಯ, ಇಲ್ಲಿ ಇಟ್ಟಾಗ ಏನೋ ಅಪ್ಲೈ ಆಗ್ತಾ ಇಲ್ಲ. ಇಲ್ಲಿ ಕರ್ಸರ್ ಇಟ್ಟಾಗ ಇದರ ಪ್ರಾಪರ್ಟಿ ಚೇಂಜ್ ಆಗ್ಬೇಕು. ಅದಕ್ಕಾಗಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ, ಇದನ್ನ ಡಿಲೀಟ್ ಮಾಡೋಣ. ರಿಫ್ರೆಶ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯ ಚೇಂಜಸ್ ಇಲ್ಲ. ನಾನು ಯಾವ ಡಿವಿಜನ್, ಇದು ಡಿವಿಜನ್ ಹೆಡರ್ ಅನ್ನೋ ಡಿವಿಜನ್, ಈ ಹೆಡರ್ ಡಿವಿಜನ್ ಮೇಲೆ ಇಟ್ಟಾಗ ಇದರ ಪ್ರಾಪರ್ಟೀಸ್ ಚೇಂಜ್ ಆಗ್ಬೇಕು ಏನಾದ್ರು, ಆ ರೀತಿ ಮಾಡೋಣ. ಡಾಟ್ ಹೆಡರ್, ಡಾಟ್ ಹೆಡರ್ ಮೇಲೆ ನಾವು ಹೆಚ್ ಓವರ್ ಮಾಡಿದಾಗ ಅದರ ಒಳಗಡೆ ಇರೋ ಇನ್ನೊಂದು ಎಲಿಮೆಂಟ್ ಗೆ ಅಪ್ಲೈ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಇದು ಅಪ್ಲೈ ಆಗ್ಬೇಕು ಎಲ್ ಐ ಲಿಸ್ಟ್ ಬ್ಯಾಕ್ ಗ್ರೌಂಡ್ ಕಲರ್, ಸಾರಿ ಎಲ್ ಐ ಲಿಸ್ಟ್ ಒಳಗಡೆ ಇರೋ ಎ ಟ್ಯಾಗ್ಗೆ ಅಪ್ಲೈ ಆಗ್ಬೇಕು. ಏನಾಗ್ಬೇಕು, ಟೆಕ್ಸ್ಟ್ ಡೆಕೋರೇಷನ್ ಕೊಡೋಣ ನಾವು, ಟೆಕ್ಸ್ಟ್ ಡೆಕೋರೇಷನ್ ನನ್ ಅಂತ ಕೊಡ್ತೀನಿ ನೋಡೋಣ ಇದು ಯಾವ ರೀತಿ ಅಪ್ಲೈ ಆಗುತ್ತೆ. ನೋಡಿ ಇಲ್ಲಿ ಕರ್ಸರ್ ಇಟ್ಟಾಗ ನಾವು ಇದರ ಮೇಲೆ ಏನ್ ಮಾಡ್ತಾ ಇಲ್ಲ, ಈ ಡಿವಿಜನ್ ಮೇಲೆ ಇಟ್ಟಾಗ ಇದರ ಪ್ರಾಪರ್ಟೀಸ್ ಚೇಂಜ್ ಆಗ್ಬೇಕು. ಅದಕ್ಕಾಗಿ ಇಲ್ಲಿ ಕರ್ಸರ್ ಇಟ್ಟಾಗ ನೀವು ನೋಡಬಹುದು ಅದರ ಎ ಟ್ಯಾಗ್ಗೆ ಇರೋ ಒಂದು ಅಂಡರ್ಲೈನ್ ಬರುತ್ತಲ್ಲ, ಅಂಡರ್ಲೈನ್ ಹೊರಟೋಗ್ತಾ ಇದೆ. ಇದು ಒಂದು ಎಲಿಮೆಂಟ್ ಸೆಲೆಕ್ಟ್ ಮಾಡಿದಾಗ ಇನ್ನೊಂದು ಎಲಿಮೆಂಟ್ಗೆ ಅದು ಅಪ್ಲೈ ಆಗ್ಬೇಕು. ಅದನ್ನ ಸಹ ನಾವು ಮಾಡಬಹುದು ಈ ಹೆಚ್ ಡಿವಿಜನ್, ಇದು ಹೆಚ್ ಓವರ್ ನ ಅಪ್ಲೈ ಮಾಡಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ನಾನು ಇಲ್ಲಿ ಇಡ್ತಾ ಇದ್ದೀನಿ, ಇಲ್ಲಿ ಅಪ್ಲೈ ಆಗ್ತಾ ಇದೆ, ಇಲ್ಲ ಕಲರ್ ಚೇಂಜ್ ಆಗ್ಬೇಕು ಅದನ್ನ ಸಹ ನಾವು ಮಾಡೋಣ. ಕಲರ್ ಕಲರ್ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನ ನಾವು ಬ್ಲ್ಯಾಕ್ ಗೆ ಕನ್ವರ್ಟ್ ಮಾಡೋಣ. ಬ್ಲ್ಯಾಕ್ ರಿಫ್ರೆಶ್ ಮಾಡೋಣ. ನೋಡಿ ಇಲ್ಲಿ ಇಟ್ಟಾಗ ನೋಡಿ ಅದು ಕಲರ್ ಸಹ ಚೇಂಜ್ ಆಯ್ತು, ಬ್ಲೂ ಇದ್ದಿದ್ದು ಬ್ಲಾಕ್ ಆಯ್ತು, ಅದೇ ರೀತಿ ಅಂಡರ್ಲೈನ್ ಸಹ ಚೇಂಜ್ ಆಗೋಯ್ತು. ಇದು ಈ ರೀತಿ ನಾವು ಯಾವುದೇ ರೀತಿಯ ಹೆಚ್ ಓವರ್ ನ ಯೂಸ್ ಮಾಡಿ ನಮ್ಗೆ ಬೇಕಾಗಿರೋ ಪ್ರಾಪರ್ಟೀಸ್ ನ ಮೌಸ್ ಅದರ ಮೇಲೆ ಇಟ್ಟಾಗ ಚೇಂಜ್ ಆಗ್ಬೇಕು ಅದನ್ನ ಮಾಡ್ತೀವಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರು ಸಹ ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ಟ್ರಾನ್ಸಿಷನ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಣ ಅದೇನು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.